ವಚನ. ಈ ಪ್ರಕಾರವಾಗಿ ಶಿವನ ಒಡ್ಡೋಲಗದಲ್ಲಿ ದೇವಾನುದೇವತೆಗಳೆಲ್ಲ ಸಭೆ ಸೇರಿ ಭೂಲೋಕದಲ್ಲಿಯ ಸತ್ಯ ಧರ್ಮಗಳ ಬಗ್ಗೆ ಚರ್ಚೆ ನಡೆಸುತ್ತಿರಲು ಆ ಸಮಯಕ್ಕೆ ಸರಿಯಾಗಿ ತ್ರಿಲೋಕ ಸಂಚಾರಿಯಾದ ನಾರದರು ದೇವಸಭೆಗೆ ಬರುತ್ತಿದ್ದಾರೆಂತನೇ. ಜಪ್ಪೆ. ತುಳಸಿ ಹಾರವ ಧರಿಸಿ ಕೈಯಲ್ಲಿ ಇಣೆಯ ಪಿಡಿದು, ತುಳಸಿ ಆರವ ಧರಿಸಿ ಕೈಯಲ್ಲಿ ವೀಣೆಯ ಹಿಡಿದು ಶಿವ ಧ್ಯಾನವ ಮಾಡುತ್ತ ನಾರದ ಬರಲೋ. ಆ ದೇವ ಸಭೆಗೆ ಬಂದ ನಾರದ ಮಖಾಮುನಿಯು ಶಿವನಿಗೆ ಸಿರಬಾಗಿ ನಮಿಸಿ ನಿಂದಿರಲು, ನಾರದನ ಕಂಡ ಶಿವನು ಮನದಲ್ಲಿ ಅರುಷವ ತಾಳಿ, ನಾರದನ ಕಂಡ ಶಿವನು ಮನದಲ್ಲಿ ಅರುಷವಗೊಂಡು, ಏನಯ್ಯ ನಾರದರೇ ಕುಶಲವೇನೆಂದ. ಆ ವಚನ. ಈ ಪ್ರಕಾರವಾಗಿ ಶಿವನ ಒಡ್ಡೋಲಕ್ಕೆ ಬಂದ ನಾರದನು ಶಿವನಿಗೆ ಸಿರವಾಗಿ ನಿಂದಿರಲು ನಾರದನನ್ನು ನೋಡಿದ ಶಂಕರನು ಹರ್ಷದಿಂದ ಕುಶಲವೇನೆಂದು ಕೇಳಲು, ನಾರದನು ಏನೆಂದು ಪೇಳುತ್ತಿದ್ದಾರದೆಂತೆನಿ. ದಿಪದೆ. ಗಂಗಾ ಜಾಟಾಧರನೇ ಗೌರಿ ಶಂಕರನೇ ಸಾಂಗಾದಿಂ ಕೇಳಯ್ಯ ಸಾಂಗಾದಿಂ ಕೇಳಯ್ಯ ಗಿರಿಜಾ ರಮಣನೇ. ಏನ ಹೇಳಲಿ ತಂದೆ ಹೇಗೆಂದು ಹೇಳಲಿ, ಏನ ಹೇಳಲಿ ತಂದೆ ಹೇಗೆಂದು ಹೇಳಲಿ ಶಿವನೇ, ನಿನ್ನ ಶರಣರ ಚರಿತೆ ನಿನ್ನ ಶರಣರ ಚರಿತೆ ಹೇಳಲ ಸಾಧ್ಯ. ಪರಬ್ರಹ್ಮ ಸ್ವರೂಪನೇ ನಿಷ್ಕಾಲ ಬ್ರಹ್ಮನೇ ಸೃಷ್ಟಿ ಲಯಕರ್ತಾನೇ ಧರ್ಮೋದ್ಧಾರಕನೇ. ಕೇಳಯ್ಯ ಮಹಾದೇವ ಭಕ್ತವತ್ಸಲನೇ, ನಿನ್ನಯ ಶರಣರು ನಿನ್ನಯ ಶರಣರಿಗೆ ಯಾರು ಸಮರಲ್ಲ. ಸತ್ಯದಲ್ಲಿ ಇರಿದೆನಿಸಿ ನಿಷ್ಠೆಯಲ್ಲಿ ಮೇಲೆನಿಸಿ ದಿವಿಜರನ್ನು ಸೋಲಿಸುವ ದಿವಿಜರನ್ನು ಸೋಲಿಸುವ ಶಕ್ತಿ ಪಡೆದಿಹರು. ಭೂಲೋಕದಲ್ಲಿಯ ನಿನ್ನ ಶರಣರ ಕಂಡ ಧನ್ಯನು ನಾನೆಂದು ಪೇಳುತ್ತಲಿರಲು, ಸಭೆಯಲ್ಲಿ ಕುಳಿತಿದ್ದ ಸೂರ್ಯಪುತ್ರ ಶನಿಯು ಗರ್ಜಿಸುತ್ತ ಮೇಲೆದ್ದು ನಾರದನ ನೋಡೇ. ಈ ಕಿತಾಪತಿ ಮಾಡೋ ಜನ ಎಲ್ಲಾದರೂ ಇದ್ದೇ ಇರ್ತಾರೆ. ನಾರದ ಶನಿದೇವರು ಇದ್ದರೆ ಆ ಕಡೆ ಕಿತಾಪತಿ ಹುಟ್ಟಿತು ಅಂತಲೇ ಅರ್ಥ. ನಾರದ ಹೇಳ್ತಾನೆ, ಶಿವ ನಿನ್ನ ಶರಣರ ಧರ್ಮಶಕ್ತಿಗಳನ್ನು ಎದುರಿಸಲು ಯಾರೂ ಇಲ್ಲ, ಅವ್ರಿಗೆ ಯಾರೂ ಈ ಭೂಲೋಕದಲ್ಲಿ ಸಮಾನರಿಲ್ಲ, ದೇವಾನು ದೇವತೆಗಳು ಕೂಡ ಶರಣರ ಮುಂದೆ ಕೈ ಕಟ್ಟಿರ್ತಾರೆ, ಶರಣ ಮುಂದೆ ಅಲ್ಲ ಅಂತ ಹೇಳಿ ಯಾವಾಗ ಹೇಳಿಬಿಟ್ಟ ಇವನು ಗುರಿ ಎದ್ದುಬಿಡ್ತು. ಎಳೆ ಇವನ
ನಾನೇ ಇಲ್ಲಿ ಕೂತಿದ್ದೀನಿ, ಸೂರ್ಯಪುತ್ರನಾದ ನಾನೇ ಈ ಆಸ್ಥಾನದಲ್ಲಿದ್ದೀನಿ. ನನ್ನ ಹೆಸರು ಕೇಳಿದರೆ ಮಾರದೂರ ಹೋಗ್ತಾರೆ, ದೇಶನೇ ಬಿಟ್ಟು ಹೋಗ್ತಾರೆ, ದೇಹನೇ ಬಿಟ್ಟು ಹೋಗ್ತಾರೆ, ಅಲ್ಲೋಲ ಕಲ್ಲೋಲಗಿ ನರಳುತ್ತಾರೆ. ಅಂಥ ಮಹಾಪುರುಷ ನಾನಿದ್ದಿರುವಾಗ ಆ ಶಿವಶರಣರ ಬಗ್ಗೆ ನಮ್ಮ ಸಭೆಯಲ್ಲಿ ಹೊಗಳ್ತಾನಲ್ಲ ಅಂತೇಳಿ ಸಿಟ್ಟು ಬಂದ್ಬಿಡ್ತು. ಆ ಕಡೆ ನೋಡ್ತಾರೆ ಈ ಪ್ರಕಾರವಾಗಿ ನಾರದ ಮಹಾಮುನಿಯು ದೇವ ಸಭೆಯಲ್ಲಿ ಶಿವಶರಣರ ಸತ್ಯ ನಿಷ್ಠೆಯ ಬಗ್ಗೆ ಹೇಳಲು ಸಭೆಯಲ್ಲಿ ಕುಳಿತಿದ್ದ ಶನಿದೇವರು ತಟ್ಟನೆ ಮೇಲೆದ್ದು ನಾರದನ ಕಡೆ ತಿರುಗಿ ಮಾನವರನ್ನು ದೇವರಿಗೆ ಸಮಾನರೆಂದು ಪೊಗಳುವುದು ನಿನ್ನ ಘನತೆಗೆ ಸರಿಯೇ, ನೀನು ಅವರನ್ನು ಪಗಳಬೇಡವೆಂದು ಗರ್ಜಿಸುತ್ತಿರ್ದಾರದೆಂತೆ ನೀ ತ್ರಿಪುಡೆ ಹಡಿಗಡಿಗೆ ನೀ ನುಡಿಯಬೇಡ, ಬಿರುನುಡಿಯ ಮಾತಾಡಬೇಡ, ಹಿರಿದು ಮಾಡಿ ಮಾನವರನು ಪಗಳಬೇಡಯ್ಯ, ಸೂರ್ಯಪುತ್ರನ ಮಹಿಮೆ ತಿಳಿಯದೆ ಶರಣನನ್ನು ಪಗಳಬೇಡ, ಶನಿಯು ಮುನಿದರೆ ಜಗವೇನಿಲ್ಲದು ತಿಳಿಯುವುದು ನೀನು, ಶನಿಯ ಹೆಸರ ಕೇಳಿದ ಕ್ಷಣ ಭೂಮಿ ಬಿರಿದು ಬಾನು ಬೆಚ್ಚಿ ದಿವಿಜರೆಲ್ಲರೂ ಅಡಗಿಕೊಳ್ಳುವರು, ತಿಳಿಯದೆ ನಿನಗೆ ಏನಪ್ಪ ನನ್ನ ಹೆಸರು ಕೇಳಿದರೆ ಅಲ್ಲೋಲ ಕಲ್ಲಾಲವಾಗಿ ಭೂಮಂಡಲವೇ ನಡಿಗೋಗ್ಬಿಡುತ್ತೆ ಅಂತವನು ನಾನಿರುವಾಗ ಆ ನರಮಾನವನ ಬಗ್ಗೆ ಹೊಗಳ್ತಾ ಇದೆಯಲ್ಲ ನಿನ್ನ ಗಣಿತಿಗೆ ಸರಿ ಅಂತ ಕೇಳಿದ. ನಾರದ ನಸು ನಗುತ್ತಲಿರಲು ಶನಿಗೆ ಕೋಪ ಉಕ್ಕಿ ಬರಲು ಶಿವನ ಶರಣ ಯಾರು ತೋರೋ ಎಂದು ಗರ್ಜಿಸಿದ. ಏ ಬಾರಪ್ಪ, ಅದ್ಯಾರು ನಿನ್ನ ಶಿವಶರಣ, ಎಲ್ಲಿದ್ದಾನೆ, ಯಾವ ದಿಕ್ಕಿನಲ್ಲಿದ್ದಾನೆ, ಎಲ್ಲಿದ್ದಾನೆ ತೋರ್ಸವನ್ನ ಅಂತ ಹೇಳಿ ಪಂತ ಹುಡ್ತಾವ. ಶನಿಯ ಮಾತನ್ನು ಕೇಳಿದ ಕ್ಷಣ ದಿವಿಜರೆಲ್ಲರೂ ಮೂಕರಾಗಲು ನಾರದನು ಶಿವಶರಣನೆಸರ ಹೇಳುತ್ತಿರುವಾನೋ. ಇವನ ಬಿರುನುಡಿಯ ಮಾತುಗಳನ್ನು ಕೇಳಿ ದಿಕ್ಕಾಪಾಲಾಗಿ ಮೂಕರಾಗಿ ನಿಂತುಬಿಟ್ರು ದೇವಾನುದೇವತೆಗಳೆಲ್ಲ. ಇದೇನಪ್ಪ ನಾರದನಿಗೂ ಶನಿದೇವರಿಗೂ ಇಂಥ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಮೂಕರಾಗಿತ್ತು. ಆಗ ನಾರದ ಸೂರ್ಯಪುತ್ರ ಶನೀಶ್ವರ ಆ ಶಿವಭಕ್ತ ಆ ಶಿವಶರಣ ಯಾರು ಅಂತ ಹೇಳ್ತೀನಿ ಕೇಳು ಅಂತ ತೋರಿಸ್ತಾ ಅವನು. ಈ ಪ್ರಕಾರವಾಗಿ ಶಿವನ ಸಭೆಯಲ್ಲಿ ನಾರದ ಮತ್ತು ಶನಿದೇವರಿಗೆ ವಾಗ್ವಾದ ನಡೆದು ಶಿವಶರಣ ದೇವರಿಗಿಂತ ಮಿಗಿಲೆಂದು ಪದೇ ಪದೇ ನುಡಿಯಬೇಡ, ಈ ಕಡೆಯಲ್ಲಿ ದೇವಾನುದೇವತೆಗಳು ಆ ಕಡೆಯಲ್ಲಿ ಹರಿಹರ ಬ್ರಹ್ಮರು ಅಷ್ಟದಿಕ್ಪಾಲಕರು ಋಷಿಪುಂಗವರು ಅಲ್ಲದೆ ಯಾವ ಹೆಸರನ್ನು ಕೇಳಿದ ಮಾತ್ರಕ್ಕೆ ಭೂಮಿ ಬಿರಿಯುವುದೋ ಬಾನು ಬೆಚ್ಚುವುದೋ ತಾರಾಮಂಡಲ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಓಡುವುದೋ ಅಂತಹ ಸೂರ್ಯಪುತ್ರನಾದ ನಾನೇ ಇಲ್ಲಿರುವಾಗ ಶಿವಶರಣರನ್ನು ಇರಿದವಾಗಿ ಪೊಗಳುವುದು ಘನತೆಗೆ ಸರಿ ಕಾಣದೆಂದು ಆ ನಿನ್ನ ಶಿವಶರಣ ಯಾರು ತೋರು, ಅವನಲ್ಲಿ ಅಸತ್ಯವನ್ನು ನುಡಿಸಿದ್ದರೆ ನನ್ನನ್ನು ಶನಿ ಎಂದು ಕರೆಯಬೇಡವೆಂದು ಹೇಳಲು ನಾರದ ಮಹಾಮುನಿಯು ಶಿವಶರಣನ ಬಗ್ಗೆ ಏನೆಂದು ಹೇಳುತ್ತಿದ್ದಾರದಂತೆ. ದ್ವಿಪದೆ ಛಾಯಾಪುತ್ರನೇ ಕೇಳು ದರೆಯಲ್ಲೇ ಏರೋವಾದೋ ಶಿವಕಾಶಿಪುರವೆಂದು ಶಿವಕಾಶಿಪುರವೆಂದು ಖ್ಯಾತಿ ಪಡದಿ ಹೋದೋ ಆ ಪುರಕ್ಕೆ ದೊರೆಯಾದ
ರೇವಣ ಸಿದ್ದೇಶನೋ ಮೃಡನ ಭಕ್ತನಾಗಿ ಮೃಡನ ಭಕ್ತನಾಗಿ ದರೆಯ ಪಾಲಿಪನೋ ಕುಲದಲ್ಲಿ ಗೊಲ್ಲನು ವೃತ್ತಿಯಲ್ಲಿ ರಾಜನು ಸತಿಪುತ್ರರೊಂದಿಗೆ ಸತಿಪುತ್ರನೊಂದಿಗೆ ಪ್ರಜೆಯ ಪಾಲಿಪನು ನೀತಿವಂತನು ಅವುದು ಖ್ಯಾತಿ ಪುರುಷನು ಅವುದು ಸತ್ಯಸಂಧನಾಗಿ ಇಳೆಯ ಪಾಲಿಪನು